ಸಾಧಾರಣ ಕಾಲದ 20ನೆಯ ಭಾನುವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಸಂತ ಪೌಲರು ಎಫೆಸಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಿಮ್ಮ ನಡತೆಯ ವಿಷಯದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಿ. ಮೂಢರಂತಿರದೆ ಜಾಣರಾಗಿ ಜೀವಿಸಿರಿ. ಈ ದಿನಗಳು ಕೆಟ್ಟ ದಿನಗಳಾಗಿರುವುದರಿಂದ ನಿಮಗಿರುವ ಸದವಕಾಶಗಳನ್ನು ಸದ್ವಿನಿಯೋಗಿಸಿಕೊಳ್ಳಿರಿ. ಬುದ್ಧಿಹೀನರಾಗಿರದೆ ಪ್ರಭುವಿನ ಚಿತ್ತವೇನೆಂದು ಗ್ರಹಿಸಿಕೊಳ್ಳಿರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡಿ, ಅದು ಪಾಪಕೃತ್ಯಗಳಿಗೆ ಎಡೆ ಮಾಡುತ್ತದೆ. ಬದಲಿಗೆ ಪವಿತ್ರಾತ್ಮ ಭರಿತರಾಗಿ ಕೀರ್ತನೆ ಹಾಡು, ಭಕ್ತಿಗೀತೆ ಇವುಗಳಿಂದ ನಿಮ್ಮ ಭಾವನೆಗಳನ್ನು ಪರಸ್ಪರ ವ್ಯಕ್ತಪಡಿಸಿರಿ. ಹೃದಯಾಂತರಾಳದಿಂದ ಹಾಡಿ ಪ್ರಭುವಿಗೆ ಸ್ತುತಿ ಸಲ್ಲಿಸಿರಿ. ನಮ್ಮ ಪ್ರಭು ಯೇಸುಕ್ರಿಸ್ತರ ಹೆಸರಿನಲ್ಲಿ ಯಾವಾಗಲೂ ಎಲ್ಲಾ ವರಗಳಿಗಾಗಿಯೂ ಪಿತನಾದ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ. ಕ್ರಿಸ್ತ ಯೇಸುವಿನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಒಬ್ಬರಿಗೊಬ್ಬರು ನಮ್ರತೆಯಿಂದ ನಡೆದುಕೊಳ್ಳಿರಿ. ದೇವರ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಾಧಾರಣ ಕಾಲದ 20ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಇಂದಿನ ವಾಚನಗಳು ಬುದ್ಧಿಶಾಲಿಗಳಾಗಿ ಬಾಳಲು ಆಹ್ವಾನ ನೀಡುತ್ತದೆ. ಜ್ಞಾನವೆಂಬಾಕೆಯನ್ನ ಸ್ವೀಕರಿಸಿರಿ ಎಂಬುದಾಗಿ ಮೊದಲನೆಯ ವಾಚನ ಆಹ್ವಾನಿಸಿದರೆ, ಬುದ್ಧಿಹೀನರಾಗಿರದೆ ಪ್ರಭುವಿನ ಚಿತ್ತವನ್ನು ಅರಿಯಿರಿ ಎಂದು ಎರಡನೆಯ ವಾಚನ ನಮ್ಮನ್ನ ಆಹ್ವಾನಿಸುತ್ತದೆ. ಶುಭ ಸಂದೇಶದಲ್ಲಿ ಪ್ರಭು ಯೇಸುಕ್ರಿಸ್ತರು ತಮ್ಮ ದೇಹ ಮತ್ತು ರಕ್ತವನ್ನು ನೀಡುವ ಮೂಲಕ ನಮ್ಮನ್ನ ಬುದ್ಧಿಜೀವಿಗಳನ್ನಾಗಿ ಮಾಡುತ್ತಾರೆ, ಜ್ಞಾನವನ್ನು ಆರಿಸಿಕೊಳ್ಳುವಂತೆ ಮಾಡುತ್ತಾರೆ, ದೇವರ ಚಿತ್ತವನ್ನು ಅರಿಯಲು ನೆರವನ್ನು ನೀಡುತ್ತಾರೆ. ಪ್ರಭು ಯೇಸು ಕ್ರಿಸ್ತರ ದೇಹ ಮತ್ತು ರಕ್ತದ ಮೂಲಕ ನಾವು ಕ್ರಿಸ್ತರ ಮನೋಭಾವನೆಯನ್ನ, ಕ್ರಿಸ್ತರ ಚಿಂತನೆಯನ್ನ, ಕ್ರಿಸ್ತರ ಜೀವನವನ್ನು ನಮ್ಮದಾಗಿಸಿಕೊಳ್ಳುತ್ತೇವೆ. ಕ್ರಿಸ್ತರ ಮಾಂಸ ಮತ್ತು ರಕ್ತವನ್ನು ಸ್ವೀಕರಿಸುವುದೆಂದರೆ ಕ್ರಿಸ್ತನನ್ನೇ ನಮ್ಮಲ್ಲಿ ಆವರಿಸಲು ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು, ಮತ್ತೊಬ್ಬ ಕ್ರಿಸ್ತನಾಗುವಂಥದ್ದು. ಪ್ರಭು ಯೇಸು ಕ್ರಿಸ್ತರ ಮಾಂಸವನ್ನು ಸ್ವೀಕರಿಸುವ ಮೂಲಕ ಕ್ರಿಸ್ತರ ದೇಹದಲ್ಲಿ ನಾವು ಒಂದಾಗುತ್ತೇವೆ. ಕ್ರಿಸ್ತರಲ್ಲಿ ಒಂದಾಗುವಂತಹ ನಾವು ಕ್ರಿಸ್ತರಂತೆ ಪ್ರಾರ್ಥನೆ ಮಾಡಲು ಶಕ್ತರಾಗುತ್ತೇವೆ, ಕ್ರಿಸ್ತರಂತೆ ದೇವರಲ್ಲಿ ಒಂದಾಗಲು ಶಕ್ತರಾಗುತ್ತೇವೆ, ಕ್ರಿಸ್ತರಂತೆ ದೇವರ ಪ್ರೀತಿಯನ್ನು ಸವಿಯಲು ಶಕ್ತರಾಗುತ್ತೇವೆ, ಕ್ರಿಸ್ತರಂತೆ ಕ್ರಿಸ್ತನ ದೇವರ ಪ್ರೀತಿಯನ್ನ ಸಾರಲು ಶಕ್ತರಾಗುತ್ತೇವೆ. ಹೀಗೆ ಪ್ರಭು ಯೇಸು ಕ್ರಿಸ್ತರು ತಮ್ಮ ದೇಹ ಮತ್ತು ರಕ್ತವನ್ನು ನಮಗೆ ನೀಡುವ ಮೂಲಕ ತಮ್ಮ ಜೀವನವನ್ನು ನಮಗೆ ಧಾರೆ ಎರೆಯುತ್ತಾರೆ ಮಾತ್ರವಲ್ಲ, ಅವರ ಜೀವನದಲ್ಲಿ ಒಂದಾಗಲು ನಮಗೊಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತಾರೆ. ಅವರ ದೇಹ ನಮ್ಮ ದೇಹವನ್ನು ಆವರಿಸುವ ಮೂಲಕ ನಮ್ಮ ಮತ್ತು ಅವರ ದೇಹದೊಡನೆ ಒಂದು ಸಂಪರ್ಕ, ಒಂದು ಸಂಬಂಧ ಬೆಳೆಯುತ್ತದೆ. ಹೀಗೆ ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ಒಂದಾಗುತ್ತೇವೆ ಮಾತ್ರವಲ್ಲ, ಪ್ರಭು ಯೇಸು ಕ್ರಿಸ್ತರ ಮನೋಭಾವನೆಯನ್ನು ನಮ್ಮದಾಗಿಸಿಕೊಳ್ಳುವಂತಹ ಆ ಸೌಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ. ಇಂದಿನ ವಾಚನದಲ್ಲಿ ನಾವು ಈಗಾಗಲೇ ಆಲಿಸಿದಂತೆ ಸಂತ ಪೌಲರು ಎಫೆಸಿಯರಿಗೆ, ನಿಮ್ಮ ನಡತೆಯ ವಿಷಯದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಿ. ಯಾಕಂದ್ರೆ ಪ್ರಭು ಯೇಸು ಕ್ರಿಸ್ತರ ಮಾಂಸ ಮತ್ತು ರಕ್ತವನ್ನು ಸ್ವೀಕರಿಸುವಂತಹ ನಾವು ಕ್ರಿಸ್ತರ ಮನೋಭಾವನೆಯನ್ನು ನಮ್ಮದಾಗಿಸಿಕೊಳ್ಳಬೇಕು. ನಮ್ಮ ನಡೆ ನುಡಿ ಕ್ರಿಸ್ತರಂತಿರಬೇಕು. ಆದ್ದರಿಂದ ಜಾಗರೂಕರಾಗಿರಿ, ಜಾಣರಾಗಿ ಜೀವಿಸಿರಿ. ಬುದ್ಧಿಹೀನರಾಗದೆ ಪ್ರಭುವಿನ ಚಿತ್ತವನ್ನು ಗ್ರಹಿಸಿಕೊಳ್ಳಿರಿ ಎಂಬುದಾಗಿ ಅವರು ಕರೆ ನೀಡುತ್ತಾರೆ. ಯೇಸುಕ್ರಿಸ್ತರ ಮಾಂಸ ಮತ್ತು ರಕ್ತವನ್ನು ಸ್ವೀಕರಿಸುವಂತಹ ನಾವು ಎಷ್ಟರ ಮಟ್ಟಿಗೆ ಕ್ರಿಸ್ತರ ಮನೋಭಾವನೆಯನ್ನು ನಮ್ಮದಾಗಿಸಿಕೊಳ್ಳಿದ್ದೇವೆ? ಆದ್ದರಿಂದ ನಿಮ್ಮ ನಡತೆಯ ವಿಷಯದಲ್ಲಿ ಜಾಗರೂಕರಾಗಿರಿ, ಜಾಣರಾಗಿ ಜೀವಿಸಿರಿ ಎಂಬುದಾಗಿ ಸಂತ ಪೌಲರು ಎಫೆಸಿಯರಿಗೆ ಕರೆ ನೀಡುತ್ತಾರೆ. ಮದ್ಯಪಾನ ಮಾಡಿ ಮತ್ತರಾಗದೆ, ಪಾಪಕೃತ್ಯಗಳಿಗೆ ಬಲಿಯಾಗದೆ, ಪವಿತ್ರಾತ್ಮ ಭರಿತರಾಗಿ ಕೀರ್ತನೆ ಮತ್ತು ಹಾಡು ಭಕ್ತಿಗೀತೆಗಳನ್ನು ಹಾಡಿ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿರಿ ಎಂಬುದಾಗಿ ಅವರು ನಮಗೆ ಎಚ್ಚರಿಸುತ್ತಾರೆ. ಎಷ್ಟೋ ಬಾರಿ ನಮ್ಮ ಯೋಚನೆಗಳಲ್ಲಿ, ನಮ್ಮ ಯೋಜನೆಗಳಲ್ಲಿ ದೇವರಿಂದ ನಾವು ದೂರವಿದ್ದು ಪಾಪಕ್ಕೆ ನಮ್ಮ ಜೀವನದಲ್ಲಿ ಆಹ್ವಾನವನ್ನು ನೀಡುತ್ತೇವೆ. ದೇವರ ಪುತ್ರ ಪ್ರಭು ಯೇಸು ಕ್ರಿಸ್ತರು ತಮ್ಮ ದೇಹ ಮತ್ತು ರಕ್ತವನ್ನು ನೀಡುವಾಗ ಆ ಕ್ರಿಸ್ತರಂತೆ ಆಗಲು ಪ್ರಯತ್ನಿಸದೆ, ಪವಿತ್ರಾತ್ಮ ಭರಿತರಾಗದೆ ಪಾಪಕ್ಕೆ ದಾಸರಾಗುತ್ತೇವೆ. ಆದ್ದರಿಂದ ದೇವರ ವಿಷಯಗಳಲ್ಲಿ, ದೈವಿ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಬೇಕಾಗಿ ಸಂತ ಪೌಲರು ಕರೆ ನೀಡುವಾಗ ನಾವೆಲ್ಲರೂ ಅಂತಹ ಮಾರ್ಗದಲ್ಲಿ ನಡೆಯಲು ಬೇಕಾದ ವರಪ್ರಸಾದಗಳಿಗಾಗಿ ಪ್ರಾರ್ಥಿಸೋಣ. ಬುದ್ಧಿಹೀನರಾಗಿ ನಾವು ಬಾಳುತ್ತಾ ಹೋದರೆ
ಪಾಪಕ್ಕೆ ನಾವು ಎಡೆ ಮಾಡಿ ಕೊಡುತ್ತೇವೆ. ಅದು ಜಾಣರಂತೆ ವರ್ತಿಸಿದರೆ ಪಾಪವನ್ನ ತೊರೆದು ಪ್ರಭು ಯೇಸುಕ್ರಿಸ್ತರು ನಮಗೆ ನೀಡುವಂತಹ ಕೃಪೆಯನ್ನ ಆಶೀರ್ವಾದವನ್ನು ಸ್ವೀಕರಿಸಲು ಶಕ್ತರಾಗುತ್ತೇವೆ. ಯಾರು ಪ್ರಭು ಯೇಸುಕ್ರಿಸ್ತರನ್ನು ಅರಿಯುತ್ತಾರೆ ಅವರು ಬುದ್ಧಿಜೀವಿಗಳಾಗುತ್ತಾರೆ. ಯಾರು ಪ್ರಭು ಯೇಸುಕ್ರಿಸ್ತರನ್ನ ವಿಶ್ವಾಸದಿಂದ ಸೇವಿಸುತ್ತಾರೆ ಅವರ ದೇಹ ಮತ್ತು ರಕ್ತವನ್ನ ಅಚಲವಾದ ವಿಶ್ವಾಸದಿಂದ ಸ್ವೀಕರಿಸುತ್ತಾರೆ ಅವರು ಜಾಣರಂತಾಗುತ್ತಾರೆ. ಏಕೆಂದರೆ ಪ್ರಭುವೇ ಅವರಲ್ಲಿ ಜೀವಿಸುತ್ತಾ ದೇವರ ಚಿತ್ತವನ್ನು ಅರಿಯಲು ಅವರ ನೆರವನ್ನು ನೀಡುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ತಮ್ಮ ಮಾಂಸ ಮತ್ತು ರಕ್ತವನ್ನು ನೀಡುವ ಮೂಲಕ ನಮಗೆಲ್ಲರಿಗೂ ಆ ಸ್ವರ್ಗಕ್ಕೆ ಬಾಧ್ಯಸ್ಥರಾಗುವಂತಹ ಸೌಭಾಗ್ಯವನ್ನು ದಯಪಾಲಿಸಿದ್ದಾರೆ. ಇದನ್ನು ಅರಿತು ನಮ್ಮ ನಡತೆಯನ್ನ ಉತ್ತಮವಾದ ರೀತಿಯಲ್ಲಿ ರೂಪಿಸುವಂತಹ ಪ್ರಯತ್ನವನ್ನು ಮಾಡೋಣ. ಮೂಢರಂತಿರದೆ ಜಾಣರಾಗೋಣ. ಜಾಣರಾಗುವುದೆಂದರೆ ದೇವರ ವಾಕ್ಯವನ್ನು ಆಲಿಸಿ ಅದನ್ನು ಪಾಲಿಸುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಜಾಣರಾಗುವುದೆಂದರೆ ಕೀರ್ತನೆ ಹಾಡು ಭಕ್ತಿಗೀತೆಗಳ ಮೂಲಕ ನಮ್ಮ ಪ್ರೀತಿಯನ್ನು ದೇವರಿಗೆ ಸಾರಿ ಹೇಳುವಂಥದ್ದು. ಜಾಣರಾಗುವುದೆಂದರೆ ದೇವರಿಗೆ ಸ್ತುತಿಗೀತೆಗಳನ್ನು ಹಾಡುತ್ತಾ ಯಾವಾಗಲೂ ನಮ್ಮ ಯೋಜನೆಗಳಲ್ಲಿ ದೇವರನ್ನು ಇರಿಸಿಕೊಳ್ಳುವಂಥದ್ದು. ಇಂತಹ ಜೀವನ ನಮ್ಮದಾಗಲಿ ಎಂದು ಪ್ರಾರ್ಥಿಸೋಣ. ಬುದ್ಧಿಹೀನರಾಗಿರದೆ ಜಾಣರಾಗಿ ದೇವರು ನಮಗೆ ಪ್ರಭು ಯೇಸುಕ್ರಿಸ್ತರ ಮೂಲಕ ನೀಡುವಂತಹ ಆ ದಿವ್ಯ ದೈವ ಜ್ಞಾನವನ್ನು ನಮ್ಮದಾಗಿಸಿಕೊಳ್ಳುತ್ತಾ ಒಳ್ಳೆಯ ಜೀವನವನ್ನು ಜೀವಿಸಿ ಸಾರ್ಥಕತೆಯನ್ನು ಕಂಡುಕೊಳ್ಳೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ ಸುತ್ತಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.